नमस्कार अम्म कन्नड चानल स्वागत इवत्तु सीरे उड़ो महिलेयरिगे यूज आगुवंत केलवंदु टिप्स शेयर माड्ता इदीनि वीडियोन स्किप माड़दे कोनेवर्गू नोडी हागे वीडियो इष्ट आद्रे लाइक माड़ी कमेंट माड़ी निम्म फ्रेंड्स रिलेटिव्सगू शेर माड़ी सब्सक्राइब माड़दे नोड्ता इद्रे सब्सक्राइब माड्कोंडु सपोर्ट माड़ी नानिल्ली तोरिस्ता इरोदु केवल सिल्क सारीगे अष्टे अल्ल यावदे रीतिया नीवु उडोंत सारीगळिगे यूज आगुवंत ಟಿಪ್ಸು ಅದರಲ್ಲಿ ಮೊದಲನೇದು ಎಲ್ಲಾದರೂ ಫಂಕ್ಷನ್ಗೆ ಸೀರೆ ಉಟ್ಕೊಂಡು ಹೋಗಿರ್ತೀರಾ ಅಕಸ್ಮಾತಾಗಿ ಎಣ್ಣೆ ಬಿದ್ದು ಎಣ್ಣೆ ಕಲೆ ಆಗಿಬಿಡುತ್ತೆ ಅಂದ್ಕೊಳ್ಳಿ ಸಡನ್ ಆಗಿ ನಾವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಏನಂದರೆ ನಿಮ್ಮ ಕೈಯಲ್ಲಿ ಹ್ಯಾಂಡ್ ಕರ್ಚೀಫ್ ಇರ್ಬೋದು ಅಥವಾ ಟಿಶ್ಯೂ ಪೇಪರ್ ಇರ್ಬೋದು ಅದರಲ್ಲಿ ಫಸ್ಟು ಎರಡೂ ಕಡೆ ಎಲ್ಲಿ ಎಣ್ಣೆ ಬಿದ್ದಿರುತ್ತೆ ಅಲ್ಲಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ ಎರಡೂ ಕಡೆ ಕ್ಲೀನ್ ಮಾಡಿ ಯಾಕಂದರೆ ಆ ಎಣ್ಣೆ ಕಲೆ ಬೇರೆ ಕಡೆ ಆದರೆ ಮತ್ತೆ ಅಲ್ಲೂ ಕಲೆ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಮಾಡಬೇಕಾಗಿರೋದು ಏನಂತಂದರೆ ಯಾವುದಾದ್ರೂ ಪೌಡರು ಅದು ಟಾಲ್ಕಮ್ ಪೌಡರ್ ಆಗಿರ್ಬೋದು ಅಥವಾ ಮೈದಾ ಹಿಟ್ಟಾಗಿರ್ಬೋದು ಅಥವಾ ಕಾರ್ನ್ ಫ್ಲೋರ್ ಆಗಿರ್ಬೋದು ಇಲ್ಲ ಅಂತಂದರೆ ಅಡುಗೆ ಸೋಡಾ ಆದರೂ ಆಗಿರ್ಬೋದು ಸ್ವಲ್ಪ ಆ ಒಂದು ಎಣ್ಣೆ ಬಿದ್ದಿರುವಂಥ ಜಾಗದ ಮೇಲೆ ಈ ರೀತಿ ಉದುರಿಸ್ಬಿಟ್ಟು ನೋಡಿ ಎಲ್ಲ ಕಡೆ ಇದನ್ನು ಈ ರೀತಿ ಇದು ಮಾಡ್ತಾ ಇರಿ ಒಂದು ಟೂತ್ ಬ್ರಷ್ ತೊಗೊಂಡು ಎಲ್ಲ ಕಡೆ ಈ ರೀತಿ ಮಾಡಿ ಏನಾಗತ್ತಂದರೆ ಆ ಪೌಡರು ಎಣ್ಣೆನೆಲ್ಲ ಕಂಪ್ಲೀಟಾಗಿ ಎಳ್ಕೊಂಬಿಡತ್ತೆ ನಿಮಗೆ ಅರ್ಧಕ್ಕರ್ಧ ಎಣ್ಣೆ ಇದರಲ್ಲೇ ಕ್ಲಿಯರ್ ಆಗಿರುತ್ತೆ ಇನ್ನು ಮುಂದಿಂದು ನಾನು ನೆಕ್ಸ್ಟ್ ತೋರಿಸ್ತೀನಿ ಫಸ್ಟು ಈ ರೀತಿ ಬ್ರಷಲ್ಲೇ ಯಾವುದಾದ್ರೂ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಪೌಡರನ್ನು ಹಾಕಿ ನೀವು ಕ್ಲೀನ್ ಮಾಡ್ಬೋದು ಇಲ್ಲಿ ಕಾರ್ನ್ಫ್ಲೋರ್ನ ಆದರೂ ನಾನು ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಮೈದಾ ಹಿಟ್ಟು ಅಥವಾ ಅಡುಗೆ ಸೋಡಾ ಅಥವಾ ನಾವು ಫೇಸ್ಗೆ ಯೂಸ್ ಮಾಡುವಂಥ ಟಾಲ್ಕಮ್ ಪೌಡ್ರು ಯಾವುದಾದ್ರೂ ನೀವು ಹಾಕಿ ಈ ರೀತಿ ರಬ್ ಮಾಡ್ಬೋದು ರಬ್ ಮಾಡಿ ಫಸ್ಟು ಈ ಪೌಡರ್ನೆಲ್ಲ ತೆಗೆದುಬಿಡಿ ತೆಗೆದು ನಂತರ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅರ್ಧ ಎಣ್ಣೆ ಇವಾಗ ಕಂಪ್ಲೀಟಾಗಿ ಹೋಗಿರುತ್ತೆ ನಾನಿಲ್ಲಿ ಆ ಒಂದು ಪೌಡ್ರ್ ಏನಿದೆ ಅದನ್ನೆಲ್ಲ ಈ ರೀತಿ ತೆಗೆದುಬಿಡ್ತೀನಿ ಅಲ್ಲಿರೋದನ್ನೆಲ್ಲ ತೆಗಿರಿ ಸಾಧ್ಯ ಆದರೆ ನೀವು ಎರಡೂ ಕಡೆ ಅಂದರೆ ಸೀರೆ ಮೇಲೆ ಎಲ್ಲಿ ಯಾವ ಭಾಗದಲ್ಲಿ ಎಣ್ಣೆ ಕಲೆ ಆಗಿದೆ ಅಲ್ಲಿ ಎರಡೂ ಕಡೆಯೂ ನೀವು ಇದೇ ರೀತಿ ಮೆಥಡನ್ನು ಮಾಡಿದ್ರೆ ಒಳ್ಳೆಯದು ಕ್ಲೀನಾಗಿ ಎರಡೂ ಕಡೆಯೂ ಕರೆ ಹೋಗುತ್ತೆ ನೆಕ್ಸ್ಟು ಇದರ ಮೇಲೆ ಇವಾಗ ನಾನು ಎಣ್ಣೆ ಬಿದ್ದಿರುವಂಥ ಜಾಗದಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ ಏನಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬ್ರಷಲ್ಲಿ ಸ್ವಲ್ಪ ನೀರು ಅದ್ದುಕೊಂಡು ಈ ರೀತಿ ರಬ್ ಮಾಡ್ಬೋದು ಬಿದ್ದಿರೋಂಥ ಜಾಗದಲ್ಲೇ ನಾವು ಕ್ಲೀನ್ ಮಾಡೋದ್ರಿಂದ ಬೇರೆ ಕಡೆಯೆಲ್ಲ ಕಲೆ ಆಗ್ದವಾಗೆ ನಾವು ನೋಡ್ಕೋಬೋದು ನೀವೇನಾದರೂ ಎಲ್ಲದನ್ನು ಮಡಚಿಬಿಟ್ಟು ಹಾಕ್ಕೊಂಡು ಮಾಡಿದ್ರಿ ಅಂದರೆ ಬೇರೆ ಕಡೆಯೂ ಎಣ್ಣೆ ಕಲೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿಯೇ ನಾನು ಎಲ್ಲಿ ಕಲೆ ಆಗಿರುತ್ತೆ ಅಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ಈ ರೀತಿ ರಬ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಒಣಗಿಸಿದ್ರಿ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಎಣ್ಣೆ ಕಲೆ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ ಟ್ರೈ ಮಾಡಿ ನೋಡ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಆಯಿಲ್ ಸ್ಟೇನ್ಸ್ನ ಹೇಗೆ ರಿಮೂವ್ ಮಾಡೋದು ತೋರಿಸಿ ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ ಇದೆ ಈ ಮೆಥಡಲ್ಲೂ ಟ್ರೈ ಮಾಡಿ ನೋಡಿ ಆದರೆ ಈ ಮೆಥಡನ್ನು ನೀವು ಸಿಲ್ಕ್ ಸ್ಯಾರಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂದರೆ ಸಿಲ್ಕ್ ಸ್ಯಾರಿಗಳ ಮೇಲೆ ಏನಾದರೂ ಬಿದ್ದಿದ್ರೆ ಈ ರೀತಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ನಾನು ಅದಕ್ಕಂತಲೇ ಬೇರೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಖಂಡಿತ ಯೂಸ್ ಆಗುತ್ತೆ ಸಿಲ್ಕ್ ಸ್ಯಾರಿಗಳ ಮೇಲೆ ನೀವು ಈ ರೀತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡೋ ಹಾಗಿಲ್ಲ ಲೈಟಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅದಕ್ಕಂತಲೇ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಸಿಲ್ಕ್ ಸ್ಯಾರಿ ಮೇಲೆ ಆಯಿಲ್ ಸ್ಟೇನ್ಸ್ ಆದರೆ ಹೇಗೆ ರಿಮೂವ್ ಮಾಡ್ಬೋದು ಅಂತ ನೀವು ಹಳೇ ಕಲೆ ಆದರೆ ಒಂದು ಎರಡು ಸರ್ತಿ ಮೂರು ಸರ್ತಿ ಟ್ರೈ ಮಾಡಬೇಕಾಗತ್ತೆ ಹಾಗೆಯೇ ನೀವು ಜಾಸ್ತಿ ನೀರು ಹಾಕ್ಬಿಟ್ರೆ ಆ ಸಿಲ್ಕ್ ಸ್ಯಾರಿ ಮೇಲೆ ನೀರಿನ ಕಲೆಯೇ ಎದ್ದು ಕಾಣಿಸುತ್ತೆ ಹಾಗಾಗಿ ಸಿಲ್ಕ್ ಸ್ಯಾರಿಗಳನ್ನ ಈ ರೀತಿ ನಾನು ಇಲ್ಲಿ ತೋರಿಸಿರೋ ರೀತಿ ನೀವು ವಾಶ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ನೀವು ಬೇರೆ ಯಾವುದಾದ್ರೂ ಸ್ಯಾರಿ ಸಿಲ್ಕ್ ಸ್ಯಾರಿಗಳನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸ್ಯಾರಿ ಮೇಲೆ ಆಯಿಲ್ ಸ್ಟೇನ್ಸ್ ಆಗಿದ್ದರೆ ಈ ಮೆಥಡನ್ನು ಟ್ರೈ ಮಾಡ್ಬೋದು ಖಂಡಿತ ಹೋಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಹೋಗಿಲ್ಲ ಅಂತಂದರೆ ಮತ್ತೊಂದು ಸರ್ತಿ ಹಾಕಿ ಟ್ರೈ ಮಾಡಿ ಖಂಡಿತ ಹೋಗುತ್ತೆ ನೋಡಿ ಇದನ್ನು ಒಣಗಿಸಿದ ಮೇಲೆ ಗೊತ್ತಾಗತ್ತೆ ನಿಮಗೆ ಕಂಪ್ಲೀಟಾಗಿ ಹೋಗಿರುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲಾದರೂ ಸ್ಯಾರಿ ಉಟ್ಕೊಂಡು ಹೋದಾಗ ಪೇಂಟ್ ಕಲೆ ಆಗಿಬಿಟ್ರೆ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಹ್ಯಾಂಡ್ ಸ್ಯಾನಿಟೈಸರು ಎಲ್ಲಾದರೂ ಪೇಂಟು ಅಥವಾ ನೀವು ಮನೆಯಲ್ಲಿ ಪೇಂಟ್ ಹೊಡಿಸ್ತಾ ಇರ್ತೀರಾ ಸಡನ್ನಾಗಿ ನೀವು ಹೋಗೋವಾಗ ಬರೋವಾಗ ಪೇಂಟ್ ತಾಕ್ಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಪೇಂಟ್ ಕಲೆ ಆಗಿಬಿಟ್ರೆ
ಇಮಿಡಿಯೇಟ್ ನೀವು ಈ ರೀತಿ ಹ್ಯಾಂಡ್ ಸ್ಯಾನಿಟೈಸರ್ನ ಅದ್ರ ಮೇಲೆ ಹಾಕಿಬಿಟ್ಟು ಈ ರೀತಿ ರಬ್ ಮಾಡಿದ್ರೆ ಸಾಕು, ಹೋಗುತ್ತೆ, ಖಂಡಿತ ಹೋಗುತ್ತೆ. ಇದು ಒಂದು ಸರ್ತಿ ಈ ರೀತಿ ಹಾಕಿ ರಬ್ ಮಾಡಿ, ಮತ್ತೆ ಇನ್ನೂ ಕಲೆ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಹ್ಯಾಂಡ್ ಸ್ಯಾನಿಟೈಸರ್ನ ಅದ್ರ ಮೇಲೆ ಹಾಕಿ ಈ ರೀತಿ ರಬ್ ಮಾಡಿದ್ರೆ ಹೋಗುತ್ತೆ. ಹಾಗೆಯೇ ಈ ರೀತಿ ರಬ್ ಮಾಡಿಬಿಟ್ಟು ವಾಶ್ ಮಾಡಿ ಆದಮೇಲೆ ನೀವು ಬಿಸಿಲಲ್ಲಿ ಹಾಕಿ ನೋಡಿ, ಕಂಪ್ಲೀಟಾಗಿ ಕಲೆ ಹೋಗ್ಬಿಡತ್ತೆ. ಫಸ್ಟ್ ಒಂದು ಸರ್ತಿ ಹಾಕಿ ರಬ್ ಮಾಡಿ, ಇನ್ನೂ ಇದೆ ಅಂತ ಅನಿಸಿದ್ರೆ ಮತ್ತೆ ಇನ್ನು ಸ್ವಲ್ಪ ಸ್ಯಾನಿಟೈಸರ್ನ ಈ ರೀತಿ ಹಾಕಿ ರಬ್ ಮಾಡಿ, ನಂತರ ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡು ಅಥವಾ ಶ್ಯಾಂಪೂ ಯಾವುದಾದ್ರೂ ಆಯಿತು ಅದನ್ನು ಹಾಕಿಬಿಟ್ಟು ಈ ರೀತಿ ಇಟ್ಕೊಂಡು ರಬ್ ಮಾಡಿಬಿಟ್ರೆ ನೀಟಾಗಿ ಹೋಗುತ್ತೆ. ಪೇಂಟ್ನ ತುಂಬ ಒಣಗೋದಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ಕಷ್ಟನೇ ಹೋಗೋದು. ಹಾಗಾಗಿ ಬಿದ್ದ ತಕ್ಷಣ ನೀವು ಈ ಮೆಥಡನ್ನು ಟ್ರೈ ಮಾಡಿ ನೋಡಿ, ನೋಡಿ ಕಂಪ್ಲೀಟಾಗಿ ಹೋಗುತ್ತೆ. ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಆ ಒಂದು ಸ್ಟೈನ್ಸ್ ಸಹ ನಿಮಗೆ ಕಾಣಿಸೋದಿಲ್ಲ, ಅಷ್ಟು ನೀಟಾಗಿ ಹೋಗ್ಬಿಡತ್ತೆ. ಒಂದು ಸರ್ತಿ ಹೋಗಿಲ್ಲ ಅಂದರೆ ಮತ್ತೊಂದು ಸರ್ತಿ ಟ್ರೈ ಮಾಡಿ, ಮತ್ತೆ ಆ ಸ್ಯಾನಿಟೈಸರ್ನ ಹಾಕಿಬಿಟ್ಟು ರಬ್ ಮಾಡಿ, ಖಂಡಿತ ಹೋಗುತ್ತೆ. ನೋಡಿ ಇಷ್ಟು ಹೋಗಿದೆ. ಇದನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ಕಂಪ್ಲೀಟಾಗಿ ಸ್ಟೈನ್ಸು ಸಹ ರಿಮೂವ್ ಆಗುತ್ತೆ. ಸೊ ಈ ಮೆಥಡು ಸಹ ನೀವು ಟ್ರೈ ಮಾಡ್ಬೋದು ಪೇಂಟ್ ಏನಾದರೂ ಕಲೆ ಆಗಿದ್ದರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಕ್ ಕಲೆ ಏನಾದರೂ ಆಗಿಬಿಟ್ರೆ, ಇಂಕ್ ಮಾರ್ಕ್ ಏನಾದರೂ ಆಗಿದ್ದರೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದಿಲ್ಲಿ ಲೈಝಾಲು. ಲೈಝಾಲ್ನ ಇಂಕ್ ಮಾರ್ಕ್ ಆಗಿರುವಂಥ ಜಾಗದಲ್ಲಿ ಈ ರೀತಿ ಹಾಕಿಬಿಟ್ಟು ನೀವು ಒಂದು ಬ್ರಷ್ ತೊಗೊಂಡು ಈ ರೀತಿ ರಬ್ ಮಾಡಿ ನೋಡಿ, ಎಷ್ಟು ನೀಟಾಗಿ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆ ಒಂದು ಆ ಮಾರ್ಕ್ ಎಲ್ಲ ನೀಟಾಗಿ ಹೋಗುತ್ತೆ. ನಾನಿಲ್ಲಿ ವೈಟ್ ಕ್ಲಾತ್ ಮೇಲೆ ಏನಕ್ಕೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ವೀಡಿಯೋನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಕಲರ್ ಮೇಲೆ ಇಂಕ್ ಮಾರ್ಕ್ ಆಗಿದ್ದರೆ ಈ ಮೆಥಡನ್ನು ಟ್ರೈ ಮಾಡ್ಬೋದು. ಕೇವಲ ಲೈಝೋಲನ್ನು ಹಾಕಿಬಿಟ್ಟು ಈ ರೀತಿ ರಬ್ ಮಾಡಿ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಕಂಪ್ಲೀಟಾಗಿ ಆ ಒಂದು ಮಾರ್ಕ್ ಎಲ್ಲ ಹೋಗುತ್ತೆ. ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ, ನೋಡಿ ಕಂಪ್ಲೀಟಾಗಿ ಹೋಗಿದೆ. ನೆಕ್ಸ್ಟು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದಂಥದ್ದು ವೈಟ್ ಕ್ಲಾತ್ ಅಂದರೆ ಇವಾಗ ಮದುವೆ ಫಂಕ್ಷನ್ ಅಂತಂದರೆ ಗಂಡು ಹೆಣ್ಣಿಗೆ ಬಿಳಿ ಬಣ್ಣ ಅರಿಶಿನ ಶಾಸ್ತ್ರ ಅಂತ ಮಾಡಿದಾಗ ವೈಟ್ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ, ಆ ಅರಿಶಿನದ ಕಲೆನೇ ಹೋಗೋದಿಲ್ಲ. ಆ ರೀತಿ ಆಗಿದ್ದರೆ ವೈಟ್ ಸೀರೆ ಆಗಿರ್ಬೋದು ಅಥವಾ ವೈಟ್ ಪಂಚೆ ಆಗಿರ್ಬೋದು ಅದ್ರ ಮೇಲೆ ಅರಿಶಿನದ ಮಾರ್ಕ್ ಏನಾದರೂ ಹಂಗೆ ಉಳಿದಿದೆ ಅಂತಂದರೆ ಈ ಒಂದು ಆಲ ಅಂತ ಸಿಗತ್ತೆ, ರಿನ್ ಆಲ ಅಂತ ಕರೀತಾರೆ, ಅದು ವೈಟ್ ಕ್ಲಾತ್ಸ್ನ ವಾಶ್ ಮಾಡೋದಕ್ಕಂತಲೇ ಇರೋದು. ನೋಡಿ ಆ ಅರಿಶಿನದ ಮಾರ್ಕ್ ಮೇಲೆ ಆ ಒಂದು ಆಲನ ಹಿಂಗೆ ಹಾಕಿದ ತಕ್ಷಣವೇ ನಿಮಗೆ ನೋಡ್ತಾ ಇರ್ಬೋದು ಆ ಕಲೆಯೆಲ್ಲ ನೀಟಾಗಿ ಇದಾಗ್ಬಿಡತ್ತೆ. ಇದು ನಾನು ಸ್ವಲ್ಪ ಮಾರ್ಕ್ ಆಗಿರೋ ಜಾಗದಲ್ಲಿ ಮಾತ್ರ ಹಾಕಿದ್ದೀನಿ. ಕಂಪ್ಲೀಟ್ ಪಂಚೆ ಮೇಲೆ ಕಂಪ್ಲೀಟ್ ಸ್ಯಾರಿ ಎಲ್ಲ ನಿಮಗೆ ಫುಲ್ ವೈಟ್ ಇರಬೇಕು, ಫುಲ್ ವೈಟ್ ಇರುವಂಥ ಕ್ಲಾತ್ ಮೇಲೆ ಈ ರೀತಿ ಅರಿಶಿನದ ಕಲೆ ಆಗಿದೆ ಅಂದರೆ ನೀವು ಒಂದು ಕಾಲು ಬಕೆಟ್ ನೀರಿಗೆ ಒಂದು ಎರಡು ಕ್ಯಾಪಷ್ಟು ಈ ಆಲ ಲಿಕ್ವಿಡ್ನ ಹಾಕಿಬಿಟ್ಟು ಅದರಲ್ಲಿ ಒಂದು 5-10 ನಿಮಿಷ ಮುಳುಗಿಸಿಟ್ಬಿಡಿ ಆ ಒಂದು ಕರೆ ಆಗಿರುವಂಥ ಬಟ್ಟೆನ. ಮುಳುಗಿಸ್ಬಿಟ್ಟು ನಂತರ ನೀವು ನಾರ್ಮಲಾಗಿ ವಾಶ್ ಮಾಡೋ ರೀತಿ ಮಾಡಿದ್ರೆ ಸಾಕಾಗತ್ತೆ. ಆದರೆ ಈ ಆಲ ಯೂಸ್ ಮಾಡ್ತೀರಾ ಅಂದಾಗ ಬೇರೆ ಯಾವುದಾದ್ರೂ ಕಲ್ಲರ್ ಬಟ್ಟೆಗಳ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಆ ಕಲ್ಲರ್ ಎಲ್ಲ ಫುಲ್ ಫೇಡ್ ಆಗಿಬಿಡತ್ತೆ. ಹಾಗಾಗಿ ಕೇವಲ ವೈಟ್ ಕ್ಲಾತ್ಸ್ ಮೇಲೆ ಏನಾದರೂ ಅರಿಶಿನದ ಕಲೆ ಆಗಿದೆ, ವೈಟ್ ಸ್ಯಾರಿ, ವೈಟ್ ಪಂಚೆ ಆ ರೀತಿ ಮೇಲೆ ಆಗಿದ್ದರೆ ನೀವು ಖಂಡಿತ ಆಲನ ಯೂಸ್ ಮಾಡ್ಬೋದು, ಹೋಗುತ್ತೆ. ನೀವು ಬಟ್ಟೆಗಳಿಗೆ ಹಾಕುವಾಗ್ಲೂ ಅಷ್ಟೇ, ಒಂದು ಡ್ರಾಪ್ ಬೇರೆ ಒಂದು ಬಟ್ಟೆಗಳ ಕಲ್ಲರ್ ಬಟ್ಟೆ ಮೇಲೆ ಈ ಆಲ ಬಿದ್ದರೆ ಅದು ಕಲ್ಲರೇ ಒಂಥರ ಚೇಂಜ್ ಆದಂಗೆ ಆಗುತ್ತೆ. ಹಾಗಾಗಿ ಹುಷಾರಾಗಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ವೈಟ್ ಕ್ಲಾತ್ಸ್ ಮೇಲೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ ಅರಿಶಿನದ ಕಲೆ ನಿಮಿಷದಲ್ಲಿ ಮಾಯ ಆಗುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಸೀರೆ ಉಡ್ತೀವಿ ಅಂತಂದರೆ ಎಲ್ಲರೂ ಬಳಸೋಂಥದ್ದಂದರೆ ಸೇಫ್ಟಿ ಪಿನ್ನು. ಸೇಫ್ಟಿ ಪಿನ್ ಬಳಸಿ ಅದರಲ್ಲೂ ಸಿಲ್ಕ್ ಸ್ಯಾರಿ ಮೇಲೆ ಏನಾದರೂ ಹೆಚ್ಚಾಗಿ ಚುಚ್ಚಿ ಚುಚ್ಚಿ ಏನಾಗುತ್ತೆ ಅಂದರೆ ತೂತುಗಳ ಥರ ಆಗ್ಬಿಡತ್ತೆ. ಅದು ಅಲ್ಲದೆ ಸರಿಯಾಗಿ ಸೇಫ್ಟಿ ಪಿನ್ನು ಅದರಲ್ಲಿ ಸೇರದೆ ಕೆಲವೊಂದು ಸರ್ತಿ ಅದು ಸಿಗಾಕೊಂಬಿಟ್ಟು ಹರಿದೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನಾನು ತುಂಬ ಟಿಪ್ಸ್ ಹೇಳಿದ್ದೀನಿ, ಅದರಲ್ಲಿ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿಬಿಟ್ಟು ನೀವು ಒಣಗಿದ ಮೇಲೆ ಯೂಸ್ ಮಾಡ್ಬೋದು. ಸೇಮ್ ಬಣ್ಣದ ನೈಲ್ ಪಾಲಿಷನ್ನು ಅಂದರೆ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ರೀತಿ, ಅಥವಾ ನೋಡಿ ಈ ರೀತಿ
ಗ್ಲೂ ಇರುತ್ತಲ್ಲ ಗಮ್ಮು, ಅದನ್ನು ಈ ರೀತಿ ಹಾಕಿಬಿಡಿ. ಕಂಪ್ಲೀಟಾಗಿ ಒಣಗಿದ ಮೇಲೆ ನೀವು ಇದನ್ನು ಯೂಸ್ ಮಾಡಿದಾಗ್ಲೂ ಆ ಸ್ಯಾರಿ ಹೋಗಿ ಅದಕ್ಕೆ ಹಿಂದೆ ಗಡೆ ಭಾಗಕ್ಕೆ ಸಿಗಾಕ್ಕೊಳ್ಳೋದಿಲ್ಲ. ಇದು ಒಂದು ಮೆಥೆಡು. ಇನ್ನು ಎಲ್ರಿಗೂ ನಮಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಪರ್ಲನ್ನು ನೀವು ಅದಕ್ಕೆ ಹಾಕಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೋಡಿ ಈ ರೀತಿ ಸ್ಟಿಕ್ಕರನ್ನು ಸಹ ಈ ರೀತಿ ಸೇರಿಸ್ಬಿಟ್ಟು ಪಿನ್ನಿಗೆ, ಸೇಫ್ಟಿ ಪಿನ್ನಿಗೆ ನೀವು ಯೂಸ್ ಮಾಡೋದ್ರಿಂದ ಸೀರೆ ಹೋಗಿ ಸಿಕ್ಕಾಕ್ಕೊಳ್ಳೋದಿಲ್ಲ. ಇದು ಯಾವುದೂ ಇಲ್ಲ ಅಂತಂದರೆ ಕೇವಲ ಒಂದು ಇಯರ್ ಬಡ್ ಇದ್ದರೆ ಸಾಕಾಗತ್ತೆ, ನಿಮ್ಮ ಸ್ಯಾರಿ ಸೇಫ್ ಆಗಿ ಇಟ್ಕೋಬೋದು. ಹೇಗಪ್ಪ ಅಂತಂದರೆ ನೋಡಿ, ಇಯರ್ ಬಡ್ಡನ್ನು ಒಂದು ಕಡೆ ಭಾಗನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಈ ರೀತಿ ಕಟ್ ಮಾಡ್ಕೊಳ್ಳಿ ಪೀಸ್ನ. ಇದನ್ನು ನೀವು ಆ ಒಂದು ಸೇಫ್ಟಿ ಪಿನ್ ಒಳಗಡೆ ಹಾಕಿಬಿಟ್ಟು, ಯಾವ ಪರ್ಲು ಬೇಡ, ಯಾವ ಸ್ಟಿಕ್ಕರು ಬೇಡ, ಏನು ಬೇಡ ನೋಡಿ, ಈ ರೀತಿ ಸೇರಿಸ್ಬಿಟ್ಟು ನೀವು ಇದನ್ನು ನೀವು ಯೂಸ್ ಮಾಡೋದ್ರಿಂದ ಸೀರೆ ಸಿಕ್ಕಾಕ್ಕೊಳ್ಳೋದಿಲ್ಲ, ಹಾಗೆ ಸ್ಯಾರಿನೂ ಸಹ ಸೇಫಾಗಿ ನಾವು ಇಟ್ಕೋಬೋದು. ಈ ರೀತಿ ಪೀಸ್ಗಳನ್ನ ಮಾಡಿ ನೀವು ಸೇಫ್ಟಿ ಪಿನ್ಗೆ ಹಾಕಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇನ್ನು ಸಿಲ್ಕ್ ಸ್ಯಾರಿಗಳನ್ನು ನೀವು ವಾರ್ಡ್ರೋಬಲ್ಲಿ ಅಥವಾ ಬೀರುಗಳಲ್ಲಿ ಇಡ್ತೀರಾ ಅಂತಂದರೆ, ಒಂದು ಹ್ಯಾಂಗರ್ಗೆ ಹಾಕಿ ಇಡೋದಕ್ಕಿಂತ ಈ ರೀತಿ ಬಿಳಿ ಪಂಚೆನಲ್ಲಿ ನೀವು ಕಟ್ಟಿ ಇಡ್ಬೋದು. ಕಟ್ಟಿ ಇಡೋದಕ್ಕೆ ಇಷ್ಟ ಇಲ್ಲ, ನೀಟಾಗಿ ಕಾಣಿಸ್ಬೇಕು ಅಂದರೆ ನೋಡಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೋಡಿ, ಸಿಲ್ಕ್ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡಿರೋದನ್ನು ಹೀಗಿಟ್ಬಿಟ್ಟು, ನಾನು ಇವಾಗ ತೋರಿಸ್ತಾ ಇರೋ ರೀತಿ ನೋಡಿ, ಇದ್ರ ಮೇಲೆ ಒಂದು ಆ ಕಡೆಯಿಂದ ಕ್ಲೋಸ್ ಮಾಡಿ, ನಂತರ ನೋಡಿ ಇದನ್ನು ಈ ರೀತಿ ಕವರ್ ಮಾಡಿಬಿಡಿ. ಹೀಗೂ ಸಹ ನೀವು ಸಿಲ್ಕ್ ಸ್ಯಾರಿಗಳನ್ನು ಸ್ಟೋರ್ ಮಾಡಿ ಇಡ್ಬೋದು. ನೀವು ಹ್ಯಾಂಗರೆಲ್ಲ ಹಾಕಿ ಇಡೋದಕ್ಕಿಂತ ಈ ರೀತಿ ಒಂದು ಪಂಚೆನಲ್ಲಿ ಇಟ್ಟು ಇಡ್ಬೋದು. ಅಂದರೆ ನೀವು ಕಟ್ಟಿ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಈ ರೀತಿ ನೀವು ಒಂದು ಫಸ್ಟ್ ಇಟ್ಬಿಟ್ಟು ನಂತರ ಪಂಚೆನ ಅದ್ರ ಮೇಲೆ ಫೋಲ್ಡ್ ಮಾಡಿ ಇನ್ನೊಂದಿನ ಇಡ್ಬೋದು. ಇದೇ ರೀತಿ ನೀವು ಪಂಚೆನ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಎಷ್ಟು ಸ್ಯಾರೀಸ್ ಇದೆ ಅಷ್ಟು ಸ್ಯಾರೀಸ್ಗೆ ನೀವು ಕಟ್ ಮಾಡಿ ಇಟ್ಕೊಂಡು ಸಹ ನೀವು ಫೋಲ್ಡ್ ಮಾಡಿ ಇಡ್ಬೋದು. ಈ ರೀತಿ ಇಡೋದ್ರಿಂದ ಸ್ಯಾರಿಗಳು ತುಂಬ ವರ್ಷ ನಾವು ಸ್ಟೋರ್ ಮಾಡಿದ್ರೂ ಏನೂ ಆಗೋದಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಲೇಡೀಸ್ಗೆ ಯೂಸ್ ಆಗೋವಂಥದ್ದು, ಅದರಲ್ಲೂ ಸೀರೆ ಉಟ್ಕೊಳ್ಳೋವಂಥ ಮಹಿಳೆಯರಿಗೆ ಯೂಸ್ ಆಗುವಂಥ ಟಿಪ್ಸನ್ನು ತೋರಿಸಿದ್ದೀನಿ. ಈ ವಿಡಿಯೋ ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ, ಯೂಸ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯೂಸ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ಯಾವ ಟಿಪ್ ನಿಮಗೆ ಇಷ್ಟ ಆಯಿತು, ಯೂಸ್ ಆಯಿತು ಅಂತ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ.